ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ನೀವೆಲ್ಲರೂ ಸಹ ಕಲ್ಲಂಗಡಿ ಹಣ್ಣನ್ನು ನೋಡೇ ಇರ್ತೀರಾ. ಅದು ಓವಲ್ ಶೇಪ್ನಲ್ಲಿ ಅಥವಾ ವೃತ್ತಾಕಾರದಲ್ಲಿ ಇರುತ್ತೆ. ಆದರೆ ಅದೇ ಕಲ್ಲಂಗಡಿ ಹಣ್ಣನ್ನು ಯಾವತ್ತಾದರೂ ಚೌಕಾಕಾರದಲ್ಲಿ, ಹೃದಯಾಕಾರದಲ್ಲಿ ನೋಡಿದ್ದೀರಾ? ಇಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಈ ರೀತಿ ಚೌಕಾಕಾರ ಹಾಗೂ ಹೃದಯಾಕಾರದ ಕಲ್ಲಂಗಡಿಗಳನ್ನ ಹೆಚ್ಚಾಗಿ ಜಪಾನಿನಲ್ಲಿ ಬೆಳೀತಾರೆ. ಯಾಕೆ ಅಂದ್ರೆ ಇದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸುವುದಕ್ಕೆ ಸುಲಭವಾಗ್ಲಿ, ಹಾಗೆ ಅದನ್ನ ಯಾವ ಸ್ಥಳದಲ್ಲೂ ಸಹ ಇಡಬಹುದು ಎಂದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿ ಆಕಾರ ಹೊಂದಿರುವ ಕಲ್ಲಂಗಡಿ ಹಣ್ಣುಗಳು ನೋಡುಗರನ್ನ ಸೆಳೆಯುತ್ತೆ. ಇದಕ್ಕೆ ಹೆಚ್ಚಿಗೆ ದುಡ್ಡಾದರೂ ಸಹ ಕೊಟ್ಟು ತೆಗೆದುಕೊಂಡು ಹೋಗ್ತಾರೆ. ಹೀಗಾಗಿ ಜಪಾನ್ ದೇಶದ ರೈತರು ಶ್ರೀಮಂತರಾಗಿದ್ದಾರೆ. ಹಾಗೆ ನಮ್ಮ ದೇಶದ ರೈತರು ಸಹ ಈ ರೀತಿಯ ಹೊಸ ಯೋಚನೆಗಳನ್ನ ಮಾಡಿ ನಮ್ಮ ದೇಶದ ರೈತರು ಸಹ ಬೆಳೆಯಬೇಕೆಂದು ಆಶಿಸುತ್ತೇವೆ. ಜೈ ಜವಾನ್, ಜೈ ಕಿಸಾನ್. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.